ಮತ್ತೊಂದು ನ್ಯೂಸ್ ಮುಂದಕ್ಕೆ ಹೋಗೋದಾದರೆ ಕೊನೆ ನ್ಯೂಸ್ ಭಾರತೀಯ ಸಿನಿಮಾ ರಂಗದ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆ ಲೈಕಾ ಮತ್ತೊಂದು ಹೊಸ ಸಾಹಸಕ್ಕೆ ರೆಡಿ ಆಗ್ತಾ ಅದೇನಪ್ಪ ಅಂದರೆ ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆ ಮತ್ತೊಂದು ಅದ್ದೂರಿ ಸಿನಿಮಾವನ್ನ ಮಾಡ್ತಾ ಇದೆ ಬರೀ ರಜನಿಕಾಂತ್ ಅಷ್ಟ ಇಲ್ಲ ಮೂವತ್ತೆರಡು ವರ್ಷಗಳ ಬಳಿಕ ರಜನಿಕಾಂತ್ ಜೊತೆ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ವಿಶೇಷ ನೂರ ಎಪ್ಪತ್ತನೇ ಸಿನಿಮಾ ಇದು ರಜನಿಕಾಂತ್ ಅವ್ರದ್ದು ರಜನಿಕಾಂತ್ಗೆ ಈಗ ಅಮಿತಾಬ್ ಬಚ್ಚನ್ ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಮೂವತ್ತೆರಡು ವರ್ಷದ ಬಳಿಕ ಒಟ್ಟಿಗೆ ಸಿನಿಮಾ ಇದ್ದಾರೆ ರಜನಿಕಾಂತ್ ಮತ್ತು ಅಮಿತಾಬ್ ಬಚ್ಚನ್ ಭಾರತೀಯ ಸಿನಿಮಾ ರಂಗದ ಘಟನೆ ನಾಯಕರು ಇಬ್ಬರು ಕೂಡ ಈ ಹಿಂದೆ ಇಬ್ಬರು ತರ ಇರು ಅಂದಾ ಕಾನೂನು ಗಿರಫ್ತಾರ್ ಮತ್ತು ಹಮ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು ಈ ಸಿನಿಮಾಗಳು ಪ್ರೇಕ್ಷಕರ ಮೆಚ್ಚುಗೆಯನ್ನು ಪಡ್ಕೊಂಡಿದ್ವು ರಜನಿ ಮತ್ತು ಬಚ್ಚನ್ ಅಭಿನಯಕ್ಕೂ ಮೆಚ್ಚುಗೆ ಮಹಾಪುರ ಅರಿದು ಬಂದಿತ್ತು ಈ ಸಿನಿಮಾಗಳ ಯಶಸ್ಸಿನ ಬಳಿಕ ಇದೀಗ ಮೂವತ್ತೆರಡು ವರ್ಷ ಆದಮೇಲೆ ಇಬ್ರು ಒಟ್ಟಾಗಿ ಸಿನಿಮಾ ಮಾಡ್ತಾ ಇದ್ದಾರೆ ಈ ಸಿನಿಮಾಗೆ ಲೈಕಾ ಪ್ರೊಡಕ್ಷನ್ ಹಣ ಆಗ್ತಾ ಇದೆ ಬಹಳ ಅದ್ದೂರಿಯಾಗಿ ಮೂಡಿ ಬರುವ ಪ್ರಾಜೆಕ್ಟ್ ಇದು ಈ ತಿಂಗಳ ಕೊನೆಯಲ್ಲಿ ಶೂಟಿಂಗ್ ಶುರುವಾಗುತ್ತೆ ಜ್ಞಾನವೇಲ್ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಜೆ ಭೀಮ್ ಖ್ಯಾತಿಯ ಅವರು ಜೆ ಭೀಮ್ ಸೂರ್ಯ ಆ್ಯಕ್ಟ್ ಮಾಡಿದರು ತುಂಬ ಹಿಟ್ ಸಿನಿಮಾ ತುಂಬ ವಿಮರ್ಶೆಗೆ ಕಾರಣ ಆಗಿತ್ತು ಜೆ ಬಿ ಮೂಲಕ ಇಡೀ ಇಂಡಿಯಾ ಸಿನಿಮಾ ಲೋಕದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದರು ಜ್ಞಾನ ವೇಲ್ ಈಗ ರಜನಿ ಮತ್ತು ಬಚ್ಚನ್ರಂತಹ ಸೂಪರ್ ಸ್ಟಾರ್ಗಳಿಗೆ ಆ್ಯಕ್ಷನ್ ಕಟ್ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ರಜನಿಕಾಂತ್ ಅವರು ಕೊನೆ ಸಿನಿಮಾಗೆ ಗುಡ್ ಬೈ ಹೇಳ್ತಾರ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ನೂರ ಎಪ್ಪತ್ತೊಂದನೇ ಸಿನ್ ಅವರು ವೃತ್ತಿ ಬದುಕಿನ ಕೊನೆಯ ಸಿನಿಮಾ ಆಗಿರುತ್ತಾ ಅನ್ನೋದು ಚರ್ಚೆಗೆ ಕಾರಣ ಆಗ್ತಾ ಇದೆ ತಮಿಳು ನಿರ್ದೇಶಕ ವಿಸ್ಕಿನ್ ರಜನಿಕಾಂತ್ ಜೊತೆ ಸಿನಿಮಾವನ್ನು ಮಾಡ್ತಿದ್ದಾರೆ ಲೋಕೇಶ್ ಕನಕರಾಜ್ ನಿರ್ದೇಶನ ಮಾಡ್ತಿದ್ದಾರೆ ಸಿನಿಮಾ ಆ ಸಿನಿಮಾವನ್ನು ಸೊ ನೋಡಬೇಕು ಯಾವ ಸಿನಿಮಾ ತುಂಬ ವರ್ಷಗಳಿಂದ ಕೇಳಿ ಬರ್ತಾ ಇದೆ ರಜನಿಕಾಂತ್ ಇದೇ ಕೊನೆ ಸಿನಿಮಾ ಅಂತ ಸೊ ರಜನಿಕಾಂತ್ ಇರೋವರೆಗೂ ಸಿನಿಮಾ ಮಾಡ್ತಾರೆ ಡೌಟ್ ಇಲ್ಲ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಅದೇನೇ ಆಗಲಿ ರಜನಿಕಾಂತ್ ಮತ್ತು ಅಮಿತಾಬ್ ಬಚ್ಚನ್ ಇಬ್ಬರು ಒಂದೇ ವೇದಿಕೆಯಲ್ಲಿ ಮೂವತ್ತೆ ಎರಡು ವರ್ಷಗಳ ಬಳಿಕ ಒಂದೇ ಸಿನಿಮಾದಲ್ಲಿ ಕಾಣಿಸ್ ಮಾಡ್ತಿದ್ದಾರೆ ನೋಡೋಣ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ ಇದಿಷ್ಟು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ನಮಸ್ಕಾರ ಈಗ ಪ್ರೈಮ್ ಟೈಮ್ ನ್ಯೂಸ್ ಮುಗಿಯೋ ಟೈಮ ನಿಮಗೆ ಬಹುಶಃ ಎಲ್ಲ ಸುದ್ದಿಯನ್ನು ಕೊಟ್ಟಿದ್ದೀನಿ ಸೊ ನಿಮಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ